ಈ ಜೋಪಡಿಯಲ್ಲಿ ಮನುಷ್ಯರಾದವರು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಮಲಗೋದಾದರೆ ಕೈಕಾಲು ಮಡಚಿಕೊಂಡೇ ಮಲಗಬೇಕು. ಇನ್ನು ವಿದ್ಯುತ್ ಕನಸಿನ ಮಾತು ಬಿಡಿ, ಇರುವುದೊಂದೇ ಚಿಕ್ಕ ಜೋಪಡಿಯಲ್ಲಿ ಅಡುಗೆ ಮಾಡಿಕೊಳ್ಳಬೇಕು. ಮಗುವಿಗೆ ತೊಟ್ಟಿಲು ತೂಗಾಡಬೇಕು. ತೆಂಗಿನ ಮರಗಳಿಗೆ ಬಣ್ಣ ಬಣ್ಣದ ಹರಕಲು ಸೀರೆಗಳನ್ನು ಸುತ್ತಿದ ಸ್ನಾನಗೃಹ ನೋಡಿದ್ರೆ ಎಂತವರಿಗೂ ಕಣ್ಣೀರು ಬಾರದೇ ಇರದು. ಇರಲೊಂದು ಸುಸಜ್ಜಿತ ಮನೆಯಿಲ್ಲದೆ ಕಣ್ಣೀರಿನಲ್ಲಿ ಕೈತೊಳಿತಾ ಇರುವ ಕೊರಗ ಕುಟುಂಬಗಳ ಕಣ್ಣೀರಿನ ಸ್ಟೋರಿಯನ್ನು ನೀವೊಮ್ಮೆ ನೋಡಲೇಬೇಕು. ಕೊರಗರನ್ನಾಗಿ ನೋಡದೆ ಅವರು ನಮ್ಮಂತೆ ಮನುಷ್ಯರು ಎಂಬ ಭಾವನೆ ಬದಲಾಗುವ ತನಕ ಮೂಲ ನಿವಾಸಿಗಳ ಬದುಕು ಸುಧಾರಿಸುವುದಿಲ್ಲ. ಮೂಲ ನಿವಾಸಿಗಳ ಜೀವನಮಟ್ಟ ಸುಧಾರಿಸುವ ಸಲುವಾಗಿಯೇ ಇರುವ ಐಟಿಡಿಪಿ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ನೈಜ ಕಾಳಜಿ ಬದ್ಧತೆ ಇದ್ದರೆ ಮಾತ್ರ ಕೊರಗರು ಎಲ್ಲರಂತೆ ಮನುಷ್ಯರಾಗಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎನ್ನುವುದು ಒಪ್ಪುವ ಮಾತು. ಮೂಲ ನಿವಾಸಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯವೂ ಇಲ್ಲದೆ ಹೀಗೂ ಬದುಕಲು ಸಾಧ್ಯವಾ ಎನ್ನುವ ಪ್ರಶ್ನೆ 21ನೇ ಶತಮಾನದ ಅಂಚಿನಲ್ಲಿಯೂ ಹುಟ್ಟಿಕೊಳ್ಳುತ್ತಿದೆ ಎಂದರೆ ಕೊರಗರನ್ನು ನೋಡುವ ದೃಷ್ಟಿ, ಅಧಿಕಾರಿಗಳ ಕಾಳಜಿ, ಜನಪ್ರತಿನಿಧಿಗಳ ಆಸಕ್ತಿ ಬದಲಾಗಿಲ್ಲ ಎನ್ನುವುದಕ್ಕೆ ಸಾಕ್ಷಿ. ಮನುಷ್ಯ ಜೀವನಕ್ಕೆ ಬೇಕಾಗುವ ಕನಿಷ್ಠ ಸೌಲಭ್ಯವೂ ಸಿಗದೆ ಬದುಕುತ್ತಿರುವ ಮೂಲ ನಿವಾಸಿಗಳ ಜೀವನ ನಿಜಕ್ಕೂ ಕರುಣಾಜನಕ. ಅತ್ಯಂತ ಕನಿಷ್ಠ ಬದುಕಿಗೆ ಕಾರಣ ಹುಡುಕಿ ಹೊರಟರೆ ಸಿಗುವ ಉತ್ತರ ವ್ಯವಸ್ಥೆಯ ವೈಪರೀತ್ಯ. ಹೌದು, ಕುಂದಾಪುರ ತಾಲೂಕಿನ ಕೆದುರು ಗ್ರಾಮ ಪಂಚಾಯಿತಿ ಹೊಸಮಠ ಕೊರಗ ಕಾಲನಿಯೇ ವೈರುಧ್ಯಗಳ ತವರು. ವಿದ್ಯುತ್, ಕುಡಿಯುವ ನೀರು, ರೇಷನ್ ಕಾರ್ಡ್ ಕೊರತೆಗಳ ಪಟ್ಟಿಯೇ ಇಲ್ಲಿ ಲಿಸ್ಟ್ಗಳು. ಕಳಚಿಕೊಂಡ ಕಿಟಕಿ, ಹಾಳಾದ ಪಕಾಸಿ, ರೀಪಿಗೆ ತೂಗಾಡುವ ಹೆಂಚು, ಮನೆ ಅರ್ಧ ಮಾಡಿಗೆ ಹೆಂಚಿದ್ರೆ ಮತ್ತರ್ಧ ಅಂಗಾತ ಮಲಗಿ ನಕ್ಷತ್ರ ಎಣಿಸಬಹುದು. ನಾಲ್ಕು ಮನೆಗಳಿಗೆ ಶೌಚಾಲಯ ಇದ್ರೆ ಉಳಿದ ನಾಲ್ಕು ಮನೆಗೆ ಎರಡೇ ಶೌಚಾಲಯ. ತೆಂಗಿನ ಮರಕ್ಕೆ ಹಳೆ ಸೀರೆ ಸುತ್ತಿಕೊಂಡಿದ್ದರಿಂದ ಅದೇ ಬಣ್ಣ ಬಣ್ಣದ ಸ್ನಾನಗೃಹ. ಬಯಲೇ ಅಡುಗೆ ಕೊಠಡಿ. ಈ ಕಾಲನಿಯ ಹಿರಿಯ ಜೀವ ಲಕ್ಷ್ಮಿಯ ಪುತ್ರ ಪ್ರಭಾಕರ ಹಾಗೂ ಪತ್ನಿ ವಾಸಿಸುವ ಮನೆ ಟಾರ್ಪಲ್ ಹೊದಿಸಿದ ಚಿಕ್ಕ ಜೋಪಡಿ. ಗಾಳಿ ಬೆಳಕಿಲ್ಲದೆ ಒಂದು ಹಾಲುಗಲ್ಲದ ಹಸುಗೂಸು ಸೇರಿ ಇಬ್ಬರು ಬೂಡಿ ದೀಪದ ಬೆಳಕಲ್ಲಿ ಬದುಕುತ್ತಿದ್ದಾರೆ. ರೇಷನ್ ಕಾರ್ಡ್ಗೆ ಅರ್ಜಿ ಕೊಟ್ಟರೂ ರೇಷನ್ ಕಾರ್ಡ್ ಸಿಗದಿದ್ದರಿಂದ ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲ. ಒಟ್ಟಾರೆ ಮೂಲ ನಿವಾಸಿಗಳ ಬದುಕು ಮೂಲಭೂತ ಸೌಲಭ್ಯ ವಂಚಿತ ಎನ್ನುವುದು ಅತ್ಯಂತ ನಾಚಿಕೆಗೀಡಿನ ಸಂಗತಿ. ಕೊನೆಯ ಪಕ್ಷ ಕನಿಷ್ಠ ಸೌಲಭ್ಯವಾದ ಮನೆಯೂ ಇಲ್ಲ ಎಂದಾದರೆ ಬದುಕುವುದು ಹೇಗೆ? ನಾವು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ಕೊಳ್ಳೋದು. ಗದ್ದೆ ಕೆಲಸಕ್ಕೆ ಹೋಗುತ್ತೆ, ಬುಟ್ಟಿ ಕೆಲಸ ಮಾಡುತ್ತೆ, ಎಲ್ಲ ಮಾಡುತ್ತೆ. ಆದರೂ ಅವರು ಒಂದು ಇಲೆಕ್ಷನಿಗೆ ಆದರೂ ಬರ್ತಾರೆ, ಅಷ್ಟೇ ಬಿಟ್ಟರೆ ಮತ್ತೆ ಯಾಕೆ ಬರೋಲ್ಲ? ಮನೆ ಅರ್ಜೆಂಟ್ ಆಗಬೇಕಂತ ಮಳೆಯಲ್ಲಿ ಬರೋದು. ನಾವೇ ಎಷ್ಟು ಸಲ ಅರ್ಜಿ ಕೊಟ್ಟಿದ್ದೆ ಸರ್, ಆದರೂ ಅವರು ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ನಮ್ಮ ಮಾಡ್ಕೊಳ್ಳೋಕೆ ಆಗಲ್ಲ, ನಾವು ಹೊಟ್ಟೆ ಮಾಡ್ಕೊಳ್ಳೋದಾ ಅಲ್ಲ ಏನು ಮನೆ ಕೊಟ್ಟು ದುಡ್ಡು ಮಾಡ್ಕೊಳ್ಳೋದಾ ಎಂತ ಅಂತೇಳಿ ಗೊತ್ತಾಗಲ್ಲ. ಕೋರ್ಗಿ ಹಾಗೂ ಕೇದೂರು ಗ್ರಾಮ ಪಂಚಾಯಿತಿ ನಡುವಿನ ಹೊಸಮಠದಲ್ಲಿ ಇರುವ ಮೂಲ ನಿವಾಸಿಗಳ ಮೂಲ ಸುಣ್ಣಾರಿ. ಏಳು ದಶಕದ ಹಿಂದೆ ಮೂಲ ನಿವಾಸಿಗಳು ಬಂದು ಕೂತಿದ್ದು ಹೊಸಮಠದಲ್ಲಿ. ಸುಮಾರು ಒಂದು ಎಕರೆ ಜಾಗದಲ್ಲಿ ಮೊದಲು ಒಂದು ಕುಟುಂಬ ಬಂದು ನೆಲೆಸಿದ್ರು. ಕುಟುಂಬ ವಿಸ್ತರಣೆಯಿಂದ ಒಂದು ಮನೆ ಎಂಟಾಗಿದೆ. ಇದರಿಂದ ಮನೆಯಲ್ಲಿ ಜನಸಂಖ್ಯೆ ಒಟ್ಟು 41. ಒಂಟಿ ಮನೆ ಬದಲು ಈಗ ಕಾಲನಿಯಾಗಿದೆ. ಹೊಸಮಠಕ್ಕೆ ಮೊದಲು ಬಂದು ಕೂತಿದ್ದು ಲಕ್ಷ್ಮಿ ಹಾಗೂ ಕಾಳ ದಂಪತಿ. ಕಾಳ ನಿಧನ ಹೊಂದಿದ್ದು ಲಕ್ಷ್ಮಿ ಕಾಲನಿ ಹಿರಿಯ ಮಹಿಳೆ. ಲಕ್ಷ್ಮಿ ದಂಪತಿಗೆ ನಾಲ್ಕು ಗಂಡು ನಾಲ್ಕು ಹೆಣ್ಣು ಮಕ್ಕಳಿದ್ದು ಒಬ್ಬಳು ಮಗಳು ಮೃತಪಟ್ಟಿದ್ದಾಳೆ. ನಾಲ್ಕು ಗಂಡು ಮಕ್ಕಳು ನಾಲ್ಕು ಹೆಣ್ಣು ಮಕ್ಕಳು ಅವರ ಕುಟುಂಬ ವಿಸ್ತರಿಸಿಕೊಂಡು ಜನಸಂಖ್ಯೆ 41ಕ್ಕೆ ಮುಟ್ಟಿದೆ. ಒಟ್ಟು 8 ಮನೆಯಲ್ಲಿ ಎಲ್ಲರೂ ವಾಸ ಮಾಡುತ್ತಿದ್ರು. ಒಬ್ಬರು ಪ್ಲಾಸ್ಟಿಕ್ ಜೋಪಡಿಯಲ್ಲಿ ವಾಸ ಮಾಡುತ್ತಿದ್ದು ಮತ್ತೊಬ್ಬರು ಈಗಲೋ ಆಗಲೋ ಮುರಿದು ಬೀಳುವ ಮನೆಯಲ್ಲಿ ಭಯದ ನೆರಳಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಹಾಗಂತ ಉಳಿದ ಮನೆ ಸರಿಯಿದೆ ಅಂತಲ್ಲ. ಅತ್ಯಂತ
ಶೀಘ್ರವೇ ಎರಡು ಮನೆಗಳ ನಿರ್ಮಾಣ ಕಾರ್ಯ ಆಗಬೇಕಾಗಿದೆ. ನಾವು ಹೇಳ್ತಿದ್ದೇವೆ, ಅವ್ರು ಬಂದಾಗ ಗಡಗಡಿ ಬಂದಾಗ ನಾವು ಹೇಳ್ತಿದ್ದೇವೆ ನಮ್ಗೆ ರೇಷನ್ ಕಾರ್ಡ್ ಆಗಬೇಕು, ಮನೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕಂತ. ಶೌಚಾಲಯ ಇಲ್ಲ, ಒಂದು ನಾಲ್ಕು ಮನೆಗೆ ಎರಡು ಶೌಚಾಲಯ ಇದೆ ಅಂತ ಹೇಳ್ತಿದ್ದೇವೆ. ಆದರೂ ಅವ್ರು ಸೌ ಶೌಚಾಲಯ ಇದ್ರೂ ಕೇಳಲಿಲ್ಲ, ಅದು ನೀವು ಮಾಡಿಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅದು ನಾವು ಇಂಥ ಕಷ್ಟದಲ್ಲಿರುವಾಗ ಹೇಗೆ ಮಾಡ್ಕೊಳ್ಳೋದಂತ ನಾವು ವಿಚಾರಿಸ್ತಿದ್ದೇವೆ ಸರ್. ಐಟಿಡಿಪಿ ಇಲಾಖೆಯಲ್ಲಿ ಕೊರಗರ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಎಂದು ಅಧಿಕಾರಿಗಳು ಹೇಳ್ತಾರೆ. ಕಾಲನಿ ಅಭಿವೃದ್ಧಿ ಅನುದಾನದಲ್ಲಿ ಉಳ್ಳವರ ಮನೆ ಸಂಪರ್ಕಕ್ಕೆ ರಸ್ತೆ ಮಾಡುವ ಮೂಲಕ ಕೊರಗರ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುವುದು ಸತ್ಯ. ಹೊಸಮಠ ಕಾಲನಿ ಕುಮಾರ್ ಎಂಬುವರ ಮಗಳು ಕೇತೂರು ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ಓದಿದ್ದು ಕಾರಣಾಂತರದಿಂದ ಶಾಲೆ ಬಿಟ್ಟಿದ್ದಾಳೆ. ವಿ4 ವಾಹಿನಿಯ ಮಧ್ಯಸ್ಥಿಕೆಯಲ್ಲಿ ಬಾಲಕಿ ಗುರುವಾರದಿಂದ ಮರಳಿ ಶಾಲೆಯ ಮೆಟ್ಟಿಲೇರಿದ್ದಾಳೆ. ವಿ4 ಪ್ರತಿನಿಧಿ ಕೊರಗ ಕಾಲನಿಗೆ ಭೇಟಿ ನೀಡಿದ ಸಂದರ್ಭ ಬಾಲಕಿ ಶಾಲೆಗೆ ಹೋಗುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ಲು. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಕಾಮತ್ ಗಮನಕ್ಕೆ ತರಲಾಗಿದೆ. ಬಾಲಕಿ ಜೊತೆ ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿದ್ರಿಂದ ಮತ್ತೆ ಶಾಲೆಗೆ ಹೋಗುವ ಇಚ್ಛೆ ಬಾಲಕಿ ವ್ಯಕ್ತಪಡಿಸುತ್ತಾಳೆ. ಕೇತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ ಬಾಲಕಿಗೆ ಶಾಲೆಗೆ ಅಡ್ಮಿಷನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಾಲಕಿಗೆ 17 ವರ್ಷ ಆಗುತ್ತಿರುವುದರಿಂದ ಶಾಲೆಯಲ್ಲಿ ನೇರವಾಗಿ ಎಸ್ಎಸ್ಎಲ್ಸಿಗೆ ಕೂರಿಸಲಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಓಟು ಬಂದಾಗ ಮಾತ್ರ ಕೊರಗರ ಕಾಲನಿಗೆ ಭೇಟಿ ನೀಡುವ ಜನಪ್ರತಿನಿಧಿಗಳು ಕೊರಗರ ಕಷ್ಟ ಸುಖ ಆಲಿಸಿ ಅಂಗೈಯಲ್ಲಿ ಆಕಾಶ ತೋರಿಸಿ ಹೋದವರು ಮತ್ತೆ ಈ ಕಡೆ ಮುಖ ಹಾಕೋದಿಲ್ಲ. ಪಡಿತರ ಚೀಟಿ ಸಿಕ್ಕಿಲ್ಲ, ಮನೆಯೂ ಇಲ್ಲದೆ ಜೋಪಡಿಯಲ್ಲಿ ವಿದ್ಯುತ್ ಇಲ್ಲದೆ ಕಾಲ ಕಳೆಯೋದು ಕಷ್ಟಕರ. ಇನ್ನಾದರೂ ಐಟಿಡಿಪಿ ಇಲಾಖೆ ಜನಪ್ರತಿನಿಧಿಗಳು ಕೊರಗರ ಕೊರಗನ್ನು ಆಲಿಸಿ ಶೀಘ್ರವೇ ನೆರವಿಗೆ ಧಾವಿಸಬೇಕಾಗಿದೆ. ಶ್ರೀಕಂಠ ಹೆಮಾಡಿ, ವಿ4 ನ್ಯೂಸ್ 24/7, ಕುಂದಾಪುರ.